ಬೇಲೂರು ಮಠದ ಲಕ್ಷ್ಮೀವರ ತೀರ್ಥರ ಆರಾಧನೆ ಕೊನೆಗೂ ಇಂದು ಸಂಪನ್ನಗೊಂಡಿದೆ. ಅಸಹಜ ರೀತಿಯಲ್ಲಿ ಶ್ರೀಗಳು ಜುಲೈ 19ರಂದು ಸಾವನ್ನಪ್ಪಿದ್ರು. ಸ್ವಾಮೀಜಿ ಅಸುನೀಗಿದ 47 ದಿನಗಳ ಬಳಿಕ ಹೋಮ ಹವನಗಳನ್ನು ನಡೆಸಿ ಇದೀಗ ಮಠವನ್ನು ಶುದ್ಧೀಕರಣಗೊಳಿಸಲಾಯಿತು. ವಿವಾದಗಳ ನಡುವೆ ಸ್ವಾಮೀಜಿಯ ಆರಾಧನೆ ನಡೆಯುತ್ತದೆಯಾದರೂ ಇಲ್ಲವೋ ಎಂಬ ಸಂಶಯಕ್ಕೆ ಇಂದು ತೆರೆ ಬಿದ್ದಿದೆ. ಉಡುಪಿಯ ಶಿರೂರು ಮಠದ ಲಕ್ಷ್ಮೀವರ ತೀರ್ಥರ ಅಸಹಜ ಸಾವು ಹಲವಾರು ವಿವಾದಗಳಿಗೆ ಕಾರಣವಾಗಿತ್ತು. ಈ ವಿವಾದಗಳಿಂದ ಸಂಪ್ರದಾಯದಂತೆ ಆರಾಧನೆ ನಡೆಯುತ್ತದೆಯೋ ಇಲ್ಲವೋ ಎಂಬ ಸಂಶಯ ಶಿರೂರು ಅಭಿಮಾನಿಗಳಲ್ಲಿತ್ತು, ಹಾಗೂ ಬಿಸಿ ಬಿಸಿ ಚರ್ಚೆಗೆ ಕೂಡ ಕಾರಣವಾಗಿತ್ತು. ಆದರೆ ಇದೀಗ ಶಿರೂರು ಶ್ರೀಗಳ ಆರಾಧನೆ ಶಿರೂರು ಮೂಲಮಠದಲ್ಲಿ ನಡೆದಿದೆ. ಈ ಮೂಲಕ ಶಿರೂರು ಶ್ರೀಗಳ ಅಭಿಮಾನಿಗಳ ಮತ್ತು ಶಿಷ್ಯರ ಆಕ್ರೋಶ ಕೊಂಚ ತಣ್ಣಗಾಗಿದೆ. ಸ್ವಾಮೀಜಿಗಳು ಸಾವನ್ನಪ್ಪಿದ 13ನೇ ದಿನಕ್ಕೆ ಆರಾಧನೆ ನಡೆಸುವುದು ಸಂಪ್ರದಾಯ. ಆದರೆ ಶಿರೂರು ಶ್ರೀಗಳ ಸಾವು ಹುಟ್ಟಿಸಿದ ವಿವಾದಗಳಿಂದ ಆರಾಧನೆ ಮುಂದೂಡುತ್ತಾ ಹೋಯಿತು. ಆದರೆ ಇವತ್ತು ಸಂಪ್ರದಾಯವಾಗಿ ಆರಾಧನೆ ನಡೆಸಲಾಗಿದೆ. ಶಿರೂರು ಮಠಕ್ಕೆ ಸೋದೆ ದ್ವಂದ್ವ ಮಠ, ಹಾಗಾಗಿ ಆರಾಧನೆ ನಡೆಸಲು ದ್ವಂದ್ವ ಸೋದೆ ಮಠ ವಿಳಂಬ ಮಾಡುತ್ತಿದೆ ಎಂಬ ಆರೋಪಗಳು ಕೂಡ ಇತ್ತು. ಮೂಲಮಠ ಪೊಲೀಸ್ ಸುಪರ್ದಿಯಲ್ಲಿದ್ದ ಕಾರಣ ಆರಾಧನೆ ವಿಳಂಬವಾಗಿತ್ತು. ಈಗ ಪೊಲೀಸ್ ಸುಪರ್ದಿಗೆಯಲ್ಲಿ ಮುಕ್ತವಾಗುತ್ತಿದ್ದಂತೆ ಶಿರೂರು ಮಠದ ವೈದಿಕರು ಸಂಪ್ರದಾಯದಂತೆ ಆರಾಧನೆ ನಡೆಸಿದ್ದಾರೆ. ಬೆಳಗ್ಗೆ ಶುದ್ಧ ಪುಣ್ಯಾಹವಾಚನ, ಮಠದಲ್ಲಿರುವ 500 ಅಧಿಕ ವಿಗ್ರಹಗಳಿಗೆ ಪಂಚಾಮೃತ ಅಭಿಷೇಕ, 108 ಸಿಯಾಳಭಿಷೇಕ ಮತ್ತು ಸ್ವರ್ಣಾನದಿಯಲ್ಲಿ ಉದ್ವಾರ್ಚನೆ ನಡೆಯಿತು. ಬಳಿಕ 5 ಕಳಶಗಳ ಹೋಮ, ವಿರಾಜ ಹೋಮ ನಡೆಸಲಾಯಿತು. ಬಳಿಕ ಎಲ್ಲ ಹೋಮಗಳ ತೀರ್ಥ ಪ್ರಸಾದವನ್ನು ಸ್ವಾಮೀಜಿಗಳ ವೃಂದಾವನಕ್ಕೆ ಅರ್ಪಿಸಲಾಯಿತು. ಪ್ರಾಣದೇವರು, ಚಿಕ್ಕಪಟ್ಟದ ದೇವರು, ಪಟ್ಟಾಭಿರಾಮದೇವರಿಗೆ ಪೂಜೆ ಮಾಡಿ ವೃಂದಾವನದ ಬಳಿ ಮಹಾಪೂಜೆ ನಡೆಸಲಾಯಿತು. ಈ ಮೂಲಕ ಅಷ್ಟಮಠದ ಯತಿಯೊಬ್ಬರಿಗೆ ಸಾವಿನ ನಂತರ ಪಡೆಯಬೇಕಾದ ಎಲ್ಲ ಗೌರವ ನೀಡಲಾಯಿತು. ಮಹಾಪೂಜೆಯ ಬಳಿಕ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ವಿತರಿಸಿ ಭಕ್ತರಿಗೆ ಗಿಡ ವಿತರಿಸಲಾಯಿತು. ಶಿರೂರು ಸ್ವಾಮೀಜಿ ಆಶಯದಂತೆ ಮೂಲಮಠದ ಮುಖ್ಯ ಪ್ರಾಣ ಸನ್ನಿಧಿಯಲ್ಲೇ ಅವರ ವೃಂದಾವನ ನಿರ್ಮಾಣವಾಗಿದೆ. ಇನ್ನೊಂದೆಡೆ ಸ್ವಾಮೀಜಿಯ ಸಾವಿನ ಬಗ್ಗೆ ಇದ್ದ ಕುತೂಹಲಗಳಿಗೆ ಒಂದೊಂದು ತೆರೆ ಬೀಳುತ್ತಿದೆ. ಯುವತಿಯೊಬ್ಬರ ಸಾವು ಮಧ್ವ ಪರಂಪರೆಯಲ್ಲಿ ವಿವಾದಗಳ ಧೂಳೆಬ್ಬಿಸಿದ್ರೂ ಕೊನೆಗೆ ತಾನೇ ತಾನಾಗಿ ತಣ್ಣಗಾಗುವ ಲಕ್ಷಣ ಗೋಚರಿಸುತ್ತಿದೆ. ಪೂರ್ಣಿಮಾ ಉಡುಪಿ, ನಮ್ಮ ಕುಡ್ಲಾ ನ್ಯೂಸ್, 24x7.